ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು. ಸಿದ್ಧರೊಳಗ ಶಿವಯೋಗಿ ಭಕ್ತಿ ಬಂದರ ಭೋಗಿ ಎಂತ ಒಬ್ಬ ಅಮ್ಮೋಗಿ ನಂಬಿ ನಡೆಯುವ ಭಕ್ತರ ಮಣಿಯಾಗ ದಾಸನ ದಾಸಾಗಿ ಸಿದ್ಧರೊಳಗ ಶಿವಯೋಗಿ. ನಾಡಿನ ಜನತೆಗೆ ನಮಸ್ಕಾರ. ಇವತ್ತು ನಾವು ಮತ್ತೊಂದು ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇವೆ. ಪುಣ್ಯಕ್ಷೇತ್ರ ಯಾವುದಂದ್ರೆ ಮಳೆ ಬೆಳೆಯನ್ನ ಕರ್ಕೊಂಡು ಭೂಮಿಗೆ ಬಂದ ಭಗವಂತ ಮುಮ್ಮೆಟ್ಟ ಗುಡ್ಡದ ಒಡೆಯ ಜಲಗೇರಿ ಅಮೋಘ ಸಿದ್ಧನ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷ ಏನಂದ್ರ ಬಡವರಿಗೆ ಭಾಗ್ಯ ಪಂಚಿಗೆ ಮಕ್ಕಳನ್ನ ಕರುಣಿಸುವ ಭಗವಂತ. ಈ ಪುಣ್ಯಕ್ಷೇತ್ರ ಬಂದು ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕಿನ ಗುಡ್ಡದ ಒಡೆಯ ಬಂಡಾರದ ಒಡೆಯ ಅಮೋಘ ಸಿದ್ಧನ ದೇವಸ್ಥಾನ ಜಲಗಿರಿ ಪುಣ್ಯಸ್ಥಳ. ಈ ಪುಣ್ಯಕ್ಷೇತ್ರ ನೋಡಿಕೊಂಡು ನಮ್ಮ ಮುಂದಿನ ಪ್ರಯಾಣ ಶ್ರೀ ಮಾಳಿಂಗರಾಯನ ಪುಣ್ಯಕ್ಷೇತ್ರಕ್ಕೆ. ಇನ್ನು ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಾವು ಹಾಕುವ ವಿಡಿಯೋ ತಪ್ಪದೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು. ಮತ್ತೆ ಸಿಗ್ತೀವಿ ಮುಂದಿನ ಪುಣ್ಯಕ್ಷೇತ್ರದಲ್ಲಿ. ಈ ದೇವಸ್ಥಾನಕ್ಕೆ ಬರಲು ಕಾರಣ ಏನಂತಂದ್ರ ನಮ್ಮ ತಂದೆಯವರು ಕೂಡ ಈ ದೇವಸ್ಥಾನಕ್ಕೆ ಬರ್ತಾ ಇದ್ರು. ಈಗ ನಾವು ಕೂಡ ಬರ್ತಾ ಇದ್ವಿ. ಅದೇ ರೀತಿ ನೀವು ಬನ್ನಿ. ಮತ್ತೆ ಅಮೋಘ ಸಿದ್ಧನ ಜಾತ್ರೆ ನಡೆಯುವುದು ಚಿತ್ತಿ ಅಮಾವಾಸ್ಯೆಯ ದಿನ. ಜಾತ್ರೆ ನೋಡಲು ನಾವು ಬರ್ತೀವಿ, ಹಾಗೆ ನೀವು ಕೂಡ ಬನ್ನಿ. ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದ ಮೂಲೆ ಮೂಲೆಯಿಂದ ಹರಿದು ಬರುವ ಭಕ್ತ ಸಾಗರವನ್ನ ನೋಡೋದೇ ಒಂದು ಅದ್ಭುತ. ಆ ದಿನ ಕೈಲಾಸ ನೋಡಿದಷ್ಟೇ ಸಂತೋಷ ಆಗುವುದು. ಅಲ್ಲಿಂದ ಹರಿಕೆ ತೀರಿಸಿ ಭಂಡಾರ ಹಾರಿಸಿ ತಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುತ್ತಾರೆ. ಭಕ್ತಾದಿಗಳು ಬರುವ ಭಕ್ತ ಸಾಗರವನ್ನ ನೋಡೋದೇ ಒಂದು ಅದ್ಭುತ. ಆ ದಿನ ಕೈಲಾಸ ನೋಡಿದಷ್ಟೇ ಸಂತೋಷವಾಗ್ತದೆ. ಧನ್ಯವಾದಗಳು. ಹೋಗಿ ದರ್ಶನ ಮಾಡೋ ಬಿದ್ದಂಗ ಎಳಿ ಬಿಸಿಲ ನಿನಗ ಮಾಡ್ತಾನ ನಕು. ಈ ವಿಡಿಯೋನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಯಾಕಂತಂದ್ರೆ ಈಗ ಬಹಳಷ್ಟು ಡೆವಲಪ್ ಆಗಿದೆ ಮತ್ತು ಬಹಳಷ್ಟು ಅಭಿವೃದ್ಧಿ ಕೂಡ ಆಗ್ತಾ ಇದೆ. ಈ ಭಗವಂತನ ದರ್ಶನ ಪಡೆದು ಇಲ್ಲಿಂದ ಭಂಡಾರ ಹಚ್ಕೊಂಡು ಹೋದ್ರೆ ಬಹಳ ಬಂಗಾರ ಆಗುತ್ತೆ ಅನ್ನುವಂತ ಸಾಕಷ್ಟು ಭಕ್ತರ ನಂಬಿಕೆ ಕೂಡ ಇದೆ. ನಂಬಿಕೆ ಅಷ್ಟೇ ಅಲ್ಲ, ಸಾಕಷ್ಟು ಜನರಿಗೆ ಅದರ ಪರಿಹಾರ ಕೂಡ ಆಗಿದೆ. ಇಂಥ ಒಂದು ಶಿವಸ್ಥಾನ ನೋಡಲು ಬಹಳಷ್ಟು ಹೆಮ್ಮೆ ಅನಿಸುತ್ತದೆ. ಮತ್ತು ಶಿವಸ್ಥಾನ ಸಾಕಷ್ಟು ಕಡೆ ಗದ್ದಿಗೆಯನ್ನು ನೋಡ್ಬೋದು ಭಗವಂತನ, ಬಟ್ ಈ ಗದ್ದಿಗೆಯಲ್ಲಿ ಒಂದು ವಿಶೇಷತೆ ಇದೆ. ಯಾಕಂತಂದರೆ ಈ ಭಗವಂತನ ಗದ್ದಿಗೆಯನ್ನು ನೋಡಿ ಆಶೀರ್ವಾದ ಪಡ್ಕೊಂಡ್ರೆ ತಮ್ಮ
ನಮ್ಮ ಎಲ್ಲ ಕಷ್ಟ ನಷ್ಟಗಳನ್ನು ಪರಿಹಾರ ಆಗುವಂತ ಎಲ್ಲ ದೇವರ ಆಶೀರ್ವಾದ ಕೂಡ ಆಗುತ್ತೆ ದಯವಿಟ್ಟು ಇದೇ ರೀತಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇರಿ ಆದಷ್ಟು ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಎಲ್ಲ ವಿಡಿಯೋಗಳು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆದಷ್ಟು ಜನರಿಗೆ ತಲುಪಿಸಿ ನಾವು ಬಡವರ ಮಕ್ಕಳು ನಮ್ಮನ್ನು ಕೂಡ ಸ್ವಲ್ಪ ಬೆಳೆಸಿ ನಿಮ್ಮ ಆಶೀರ್ವಾದ ಇರಲಿ ಧನ್ಯವಾದಗಳು ಮತ್ತೆ ಸಿಗ್ತೀವಿ